ಸರ್ಕಾರ ಕಾಂಗ್ರೆಸ್ ಅನ್ನ ಕೇಳತ್ತೆ ಹಾಗಾಗಿದ್ರೆ ಅಲ್ವಾ ನೋಡ್ದಂತೆ ನಡೆದವರು ನಾವು ನಿಮ್ ಅಕೌಂಟ್ಗೆ 15 ಲಕ್ಷ ದುಡ್ಡು ಹಾಕ್ತೀವಿ ಅಂತ ಹೇಳಿ ಯಾವ ಮಾರ್ಚಿ ಮೂರ್ನಾಮ ಹಾಕಿರೋರು ಯಾರು ಇದನ್ನ ಹೇಳ್ತೀರ ತಾನೇ ನಿಮ್ ಅಕ್ಕಪಕ್ಕದ ಮನೆಯವರಿಗೆ ನಿಮ್ ಸ್ನೇಹಿತರಿಗೆ ನಿಮ್ ಸಂಬಂಧಿಕರಿಗೆ ನೀವ್ ಅಡಿಗೆ ಮಾಡ್ಬೇಕಾದ್ರೆ ಜ್ಞಾಪಿಸ್ಕೋಬೇಕು 410 ರೂಪಾಯಿ ಸಿಲಿಂಡರ್ ಇತ್ತು ಮನಮೋಹನ್ ಸಿಂಗ್ ನಮ್ ದೇಶದ ಪ್ರಧಾನಿ ಆಗಿದ್ದಾಗ ಇವತ್ತು 1200 ರೂಪಾಯಿ ಅಡಿಗೆ ಎಣ್ಣೆ ಎಷ್ಟಿತ್ತು ಅಕ್ಕಿ ಎಷ್ಟಿತ್ತು ಬೇಳೆಕಾಳು ಎಷ್ಟಿತ್ತು ತೊಗರಿ ಬೇಳೆ ಎಷ್ಟಿತ್ತು ಇದೆಲ್ಲದನ್ನ ನೀವು ಮತ ಹಾಕಕ್ಕೆ ಹೋಗಲಿಕ್ಕೆ ಮುಂಚೆ ನಿಮ್ ಸಿಲಿಂಡರ್ ಒಂದ್ಸಾರಿ ನೋಡ್ಕೊಂಡು ಹೋಗ್ಬೇಕು ನೀವು ಇರಪ್ಪ ಯಜಮಾನ ಸ್ವಲ್ಪ ಸಮಾಧಾನ ಹೋಗಿರ್ರಿ ನೀವು ಮತ ಹಾಕ್ಬೇಕು ಹೋಗ್ಬೇಕಾದ್ರೆ ನೀವು ಅಡಿಗೆ ಎಣ್ಣೆ ಬಳಸ್ತಿರಲ್ಲ ಅದನ್ನ ನೆನಪಿಸ್ಕೊಂಡು ಹೋಗ್ಬೇಕು ನೀವು ಮತ ಹಾಕ್ಬೇಕು ಹೋಗ್ಬೇಕಾದ್ರೆ ತೊಗರಿ ಬೇಳೆ ನೆನೆಸ್ಕೊಂಡು ಹೋಗ್ಬೇಕು ಇದು ಒಂದ್ ಕಡೆ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿ ಆಯ್ಕೆ ಆದ್ಮೇಲೆ ಕೇವಲ 10 ತಿಂಗಳಲ್ಲಿ 2 ತಿಂಗಳು ಲೆಕ್ಕ ಎಲ್ಲ ಕೋಡ್ ಆಫ್ ಕಂಡಕ್ಟ್ ಇತ್ತು ಸರ್ಕಾರ ಬಂದಿದ್ದು 2 ತಿಂಗಳು ಅಧಿವೇಶನದಲ್ಲಿ ಹೊಂಟೋಯ್ತು ಇನ್ನು 6 ತಿಂಗಳಲ್ಲಿ ನೆಲಮಂಗಲ ಕ್ಷೇತ್ರದ ಅಭಿವೃದ್ಧಿಗೆ 1000 ಕೋಟಿ ಅನುದಾನವನ್ನ ತಂದಿದ್ದೇನೆ ಬರೀ ಅನುದಾನ ತಂದಿದ್ದೀನಿ ಅಂತ ಭಾಷಣ ಮಾಡ್ತಾ ಇಲ್ಲ ಈ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟಂತ ಸಚಿವರನ್ನ ಕರೆಸಿ ಭೂಮಿ ಪೂಜೆಯನ್ನ ಈಗಾಗಲೇ ಮುಗಿಸಿದೀನಿ ಕೆಲಸ ಅಷ್ಟೇ ಪ್ರಾರಂಭ ಆಗ್ಬೇಕಾಗಿದೆ ಪ್ರಚಾರ ಅತ್ಯುತ್ತಮವಾಗಿ ಮಾಡಿದೀವಿ ನಾವು ಮನೆ ಮನೆಗೆ ಹೋಗ್ಬೇಕಾಗಿತ್ತು ಶಾಸಕರು ಮತ್ತೆ ನಮ್ಮ ಕಾಂತಣ್ಣನವರು ನಮ್ಮೆಲ್ಲರ ನಾಯಕ ಬಿ ಎಂ ಎಲ್ ಕಾಂತಣ್ಣನವರು ಬಂದಿದ್ರು ನಮ್ಮೆಲ್ಲ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಅವರು ಬಂದಿದ್ರು ಅವರ ನೇತೃತ್ವದಲ್ಲಿ ಇವತ್ತು ಸುಮಾರು 2000 ಜನ ಸೇರಿದಿರಲಿ ಎಲ್ಲ ಅವರ ನೇತೃತ್ವದಲ್ಲಿ ನಾವು ಪ್ರಚಾರ ಕಾರ್ಯಕ್ರಮ ಆರಂಭ ಮಾಡಿದ್ದೀವಿ ನಾವೆಲ್ಲರೂ ಮನದೊಡ್ಡಿದ್ದೀವಿ ಲಕ್ಷಾರಂಭ ತಿಳಿಸಲೇಬೇಕು ಅಂತ ನಾವೆಲ್ಲರೂ ಮನೆ ಮನೆಗೆ ತೆರಳಿ ಬಿಜೆಪಿಗಳ ಅಕ್ರಮಗಳನ್ನು ಮನೆ ಮನೆಗೆ ಜನಗಳಿಗೆ ತಿಳಿಸಿ ನಮ್ಮ ಏನು ಡೆವಲಪ್ಮೆಂಟ್ ಇದೆ ನಮ್ಮ ಶಾಸಕರು ಏನೇನು ಕೆಲಸ ಮಾಡಿದ್ದಾರೆ ಎಷ್ಟು ಅನುದಾನ ತಂದಿದ್ದಾರೆ ಮುಂದೆ ಏನು ಕೆಲಸ ಮಾಡ್ತಾರೆ ಮುಂದೆ ಹಿಂದೆ ಇದ್ದಂಥ ಶಾಸಕರು ಏನೇನು ತಪ್ಪು ಮಾಡಿದ್ರು ಅದೆಲ್ಲ ಜನರಿಗೆ ತಿಳಿಸಿ ನಾವು ಮತ್ತೆ ನಮ್ಮ ಗ್ಯಾರಂಟಿಗಳನ್ನ ಜನಗಳಿಗೆ ತಿಳಿಸಿ ಮುಂದೆ ಕೊಡುವಂಥ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನು ಸ್ಕೀಮ್ ಅನೌನ್ಸ್ ಮಾಡಿದೆ ಗ್ಯಾರಂಟಿ ಅನೌನ್ಸ್ ಮನವನ್ನು ತಿಳಿಸಿ ಮತ್ತು ಹೆಚ್ಚಿನ ಮತಗಳಿಂದ ಅಂತರದಿಂದ ನಾವು ಜಾಸ್ತಿ ಗೆಲ್ತೀವಿ ಲಕ್ಷಾರಾಮಯ್ಯ ಕೂಡ ಗೆದ್ದೇಗಿದ್ದೀರ ಅಂತ ಈ ಮಾತನ್ನು ಹೇಳ್ತೀವಿ ಲೋಕಸಭಾ ಚುನಾವಣೆ 26ನೇ ತಾರೀಕು ಇದೆಯಲ್ಲ ಅದರ ಪ್ರಚಾರಕ್ಕಾಗಿ ನಮ್ಮ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸರವರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಬಿ ಎಂ ಎಲ್ ಕಾಂತರಾಜ್ ಅವರು ಹಾಗೂ ಊರಿನ ಎಲ್ಲ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಇವತ್ತು ಸೇರಿದರು ಇವತ್ತು ರಕ್ಷಾರಾಮಯ್ಯನವರು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಅವರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ನಾವೆಲ್ಲರೂ ನಾವೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ನಾವು ಪ್ರಚಾರ ಮಾಡಬೇಕು ಯಾಕೆಂದರೆ ಲೋಕಸಭಾ ಸದಸ್ಯ ನಿಂತರು 8 ತಾಲೂಕಿದೆ ಅವರಿಗೆ ಓಡಾಡೋಕ್ಕೆ ಟೈಮ್ ಇಲ್ಲ ಅದು ಅದಕ್ಕೋಸ್ಕರವಾಗಿ ನಾವೇ ಪ್ರತಿ ಮನೆಗೆ ಹೋಗಿ ನಾವೇ ಅಭ್ಯರ್ಥಿ ಅಂತ ಹೇಳಿ ನಾವು ಕಾಂಗ್ರೆಸ್ ಬರಲೇಬೇಕು ಹಸ್ತದ ಗುರುತು ಹಾಕಬೇಕು ಕಾಂಗ್ರೆಸ್ 5 ಗ್ಯಾರಂಟಿಗಳು ಮನವರಿಕೆ ಮಾಡಿ ಪ್ರತಿಯೊಬ್ಬರಿಗೂ ತಿಳಿಸಿ ಹೆಚ್ಚಿನ ಮತಗಳಿಂದ ರಕ್ಷಾರಾಮ ಗೆದ್ದೇಗಿರುತ್ತಾರೆ ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಪ್ರಚಾರ ಮಾಡ್ತಾ ಇದ್ದೀವಿ ನಮ್ಮ ಜನಪ್ರಿಯ ಶಾಸಕರು ಅವರ ಅಭಿವೃದ್ಧಿ ನೋಡಿ ಜನರುಗಳು ಕಾಂಗ್ರೆಸ್ JDSನಿಂದ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಸಮುದ್ರಕ್ಕೆ ಎಷ್ಟು ಬಂದರೂ ನಡೀತದೆ ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಂಗೆ ಯಾರು ಬಂದರೂ ಯಾರು ಅದ್ರ ನನ್ನ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ ಅಷ್ಟೇ ಅವ್ರು ಬೇಳೆ ಬೇಸ್ಕೊಳ್ಳೋಕ್ಕೋಸ್ಕರ ಅಪಪ್ರಚಾರ ಮಾಡ್ತಾರೆ ನಮ್ಮ ಪಕ್ಷ ಸರಿಯಾಗಿದೆ ಆಳೊಬ್ಬರಾಗಲಿ ಹೊಸಬರಾಗಲಿ ಹೊಂದಾಣಿಕೆಯಿಂದ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ